ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಕಳೆದ ವರ್ಷ ಸುರಿದ ಒಂದೇ ಒಂದು ಮಳೆಗೆ ಅಕ್ಷರಶಃ ಇಡೀ ಬೆಂಗಳೂರೇ ಮುಳುಗುವಂತ ಪರಿಸ್ಥಿತಿಗೆ ತಂದಿಟ್ಟಿತ್ತು। ಇದು ಬಿಬಿಎಂಪಿ ಯ ಮಾನ ಮರ್ಯಾದೆಯನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹರಾಜು ಹಾಕುವಂತೆ ಕೂಡ ಮಾಡಿತ್ತು। ಈಗ ಮಳೆಗಾಲದ ಮುಂಚೆನೆ ಬಿಬಿಎಂಪಿ ಒಂದಿಷ್ಟು ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದೆಯಂತೆ। ಏನದು ಸಿದ್ಧತೆ ಬನ್ನಿ ನೋಡೋಣ। 550 ಕಿಲೋಮೀಟರ್ ರಾಜಕಾಲುವೆ ಕ್ಲೀನಿಂಗ್ ಮುಂದಿನ ಮಳೆಗಾಲಕ್ಕೆ ಬಿಬಿಎಂಪಿ ಸಿದ್ಧತೆ। ಮೂರು ವರ್ಷಕ್ಕೆ ಟೆಂಡರ್ ನೀಡಿರೋ ಬಿಬಿಎಂಪಿ ಕಳೆದ ವರ್ಷ ಆದ ಮಳೆಯಿಂದ ಬೆಂಗಳೂರಿನ ಸಹವಾಸವೇ ಬೇಡಪ್ಪ ಅನ್ನೋ ಮಟ್ಟಕ್ಕೆ ಜನ ಹೋಗಿದ್ರು। ಮಳೆಯ ನೀರು ಮನೆ ಮಟ ರೋಡ್ ಎಲ್ಲಂದ್ರಲ್ಲಿ ನಿಂತು ಜನ ಪರಬಾರದ ಪಾಡುಪಟ್ಟಿದ್ರು। ಇದಕ್ಕೆ ಕಾರಣವಾಗಿದ್ದು ರಾಜಕಾಲುವೆಯನ್ನ ಸರಿಯಾಗಿ ನಿರ್ವಹಣೆ ಮಾಡದೆ ಬಿಟ್ಟಿದ್ದು, ಜೊತೆಗೆ ರಾಜಕಾಲುವೆಯ ಒತ್ತುವರಿ। ಈಗಾಗಲೇ ಬಿಬಿಎಂಪಿ ಬಹುತೇಕ ಕಡೆ ರಾಜಕಾಲುವೆಯ ಒತ್ತುವರಿ ತೆರವು ಮಾಡಿದೆ, ಆದರೆ ತೆರವು ಮಾಡಿರೋ ಕಡೆ ಇನ್ನೂ ತಡೆಗೋಡೆ ನಿರ್ಮಾಣ ಮಾಡಿಲ್ಲ। ಮುಂದಿನ ಮಳೆಗಾಲಕ್ಕೆ ಯಾವುದೇ ಸಮಸ್ಯೆ ಆಗಬಾರದು ಅಂತ ಬಿಬಿಎಂಪಿ ಈಗ ಮೂರು ವರ್ಷಕ್ಕೆ ರಾಜಕಾಲುವೆ ನಿರ್ವಹಣೆಗೆ ಟೆಂಡರ್ ನೀಡಿದೆ। ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲೂ ರಾಜಕಾಲುವೆಯ ಸ್ವಚ್ಛತಾ ಕಾರ್ಯ ಶುರು ಮಾಡಿದೆ। 550 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ರಾಜಕಾಲುವೆಯಲ್ಲಿರೋ ಊಳನ್ನ ಎತ್ತುವ ಕಾರ್ಯಕ್ಕೆ ಬಿಬಿಎಂಪಿ ಮುಂದಾಗಿದ್ದು, ಎಲ್ಲೆಲ್ಲಿ ಕ್ಲಿಯರ್ ಲೈನ್ ಇದೆಯೋ ಅಲ್ಲೆಲ್ಲ ಕ್ಲೀನಿಂಗ್ ಕಾರ್ಯ ಶುರು ಮಾಡ್ಕೊಂಡಿದೆ। ಎಲ್ಲಾ ಮತಕ್ಷೇತ್ರ ಅಂದ್ರೆ ಕಾನ್ಸ್ಟಿಟ್ಯೂನ್ಸಿ ಒಳಗಡೆನೂ ಕೂಡ ಉಳೆತ್ತಂತ ಕಾರ್ಯಕ್ರಮಗಳನ್ನು ಆಯಾ ವಿಧಾನಸಭಾ ಕ್ಷೇತ್ರವಾರು ಕೊಟ್ಟಿದ್ದೀವಿ, ಏಜೆನ್ಸಿನೂ ಕೂಡ ಫಿಕ್ಸ್ ಮಾಡಿದೀವಿ, ಆಯಾ ಇದರೊಳಗಡೆ ವಿಧಾನಸಭಾ ಕ್ಷೇತ್ರದ ಒಳಗಡೆ ಮಾಡ್ತಾ ಇದ್ದಾರೆ। ಒಟ್ಟಿನಲ್ಲಿ ಲೈಯರ್ಡ್ ರಾಜಕಾಲುವೆ ಏನಿದೆ ಟ್ರೇನು ಆಯಾ ಇದಕ್ಕೆ ಮಾಡ್ತಾರೆ। ಅನ್ಲೈನೆಡ್ ಏರಿಯಾಕ್ಕೂ ಕೂಡ ಈಗ ಡ್ರೈನೇಜ್ ಅನ್ನ ಮಾಡ್ತಾ ಇದ್ದಾರೆ। ನೀರ್ಗಾಲುವೆ ನಿರ್ಮಾಣ ಕಾಮಗಾರಿಗಳು ನಡೀತಾ ಇದಾವೆ। ಆಮೇಲೆ ಎಲ್ಲೆಲ್ಲಿ ರಿಟೈನಿಂಗ್ ವಾಲ್ವ್ ಆಳಾಗೋಗಿತ್ತು ಅಂತ ಹೇಳಿ ಗುರುತಿಸಿಕೊಂಡಿದ್ದಾರೆ, ಅಲ್ಲಿ ಕೂಡ ರಿಟೈನಿಂಗ್ ವಾಲ್ ಅನ್ನ ಕಟ್ಟತಕ್ಕಂತ ಕೆಲಸ ಮಾಡ್ತಾ ಇದ್ದಾರೆ। ಮುಂದಿನ ಮಳೆಗಾಲದೊಳಗೆ ರಾಜಕಾಲುವೆಯ ತಡೆಗೋಡೆಗಳ ನಿರ್ಮಾಣದ ಜೊತೆಗೆ ನೀರುಗಾಲುವೆಯಲ್ಲಿ ನೀರು ಸರಾಗವಾಗಿ ಹರಿದು ಹೋಗುವಂತೆ ಮಾಡೋದರ ಜೊತೆಗೆ ಎಲ್ಲೆಲ್ಲಿ ಕಾಲುವೆ ಇಲ್ಲವೋ ಅಲ್ಲಿ ಕಾಲುವೆಗಳ ನಿರ್ಮಾಣ ಮಾಡೋ ಕಾರ್ಯಕ್ಕೂ ಬಿಬಿಎಂಪಿ ಮುಂದಾಗಿದೆ। ಈಗಾಗಲೇ ಬಿಬಿಎಂಪಿ ಅಧಿಕಾರಿಗಳು ಇದರ ಬಗ್ಗೆ ನಿಗಾ ವಹಿಸಿದ್ದು, ಪ್ರತಿ ವಿಧಾನಸಭಾ ಕ್ಷೇತ್ರದ ರಾಜಕಾಲುವೆ ನಿರ್ವಹಣೆ ಮತ್ತು ನಿರ್ಮಾಣದ ಬಗ್ಗೆ ಗಮನ ಹರಿಸ್ತಾ ಇದ್ದಾರೆ। 3 ಇಯರ್ ಕಾಂಟ್ರಾಕ್ಟ್ ನಾವು ನವೆಂಬರ್ 22 ಇಂದ ಕೊಟ್ಟಿದೀವಿ। 28 ಗ್ರೂಪ್ ಇದಾವೆ, 27 ಗ್ರೂಪ್ ಇದಾವೆ, ಎಲ್ಲ ವಾಟ್ಸ್ಆಪ್ ನಲ್ಲಿ ಮಾನಿಟರಿಂಗ್ ಮಾಡ್ತಿದೀವಿ। ಅವ್ರ ಸ್ಕೋಪ್ ನಲ್ಲಿ ಆಲ್ಮೋಸ್ಟ್ 550 ಕಿಲೋಮೀಟರ್ ಇರ್ಬೇಕು। ಅನ್ಲೈನ್ ಏರಿಯಾ ಬಿಟ್ರೆ ಲೈನ್ ಗೆರೆ ಏನಿದೆಯಲ್ಲ, ಕಾಂಕ್ರೀಟ್ ಕರ್ನ ಎಲ್ಲ ಆಗಿದೆ, ಅದನ್ನ ಮಾಡ್ತಾರೆ। ಚುನಾವಣೆ ಸಮೀಪಿಸ್ತಾ ಇದ್ದಂತೆ ಬಿಬಿಎಂಪಿ ಅಧಿಕಾರಿಗಳು ರಾಜಕಾಲುವೆಯ ನಿರ್ವಹಣೆ ಬಗ್ಗೆ ಜಾಗೃತರಾಗಿರೋದು ಮತದಾರರ ಓಲೈಕೆಗೆ ಅನ್ನೋ ಗುಮಾನಿ ಇದೆ। ಅದೇನೇ ಇರಲಿ, ಮುಂದಿನ ಮಳೆಗಾಲಕ್ಕೆ ಮಳೆಯಿಂದ ಸಮಸ್ಯೆ ಆಗದೆ ಇರೋ ತರ ಮಾಡಿದ್ರೆ ಸಾಕು ಅಂತಿದ್ದಾರೆ ಸಿಲಿಕಾನ್ ಸಿಟಿ ಜನ। ಮಾರುತಿ ಪಬ್ಲಿಕ್ ಟಿವಿ ಬೆಂಗಳೂರು।